ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಪಿ ಯು ಸಿ ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ದರೆ ಗೊಂದಲ ಕೂಡ ಇತ್ತು. ಈಗ ಮಾನ್ಯ ಶಿಕ್ಷಣ ಸಚಿವರು ಕೂಡ ಸ್ಪಷ್ಟನೆಯನ್ನು ಕೂಡ ನೀಡಿರ್ತಾರೆ. ಪಿ ಯು ಸಿ ರಿಸಲ್ಟ್ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸಿರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಆ್ಯಸ್ ಯೂಶ್ವಲ್ ಮೊದಲನೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡ್ಬೋದು. ಬನ್ನಿ ಶುರು ಮಾಡೋಣ. ಇಲ್ಲಿ ನಾಳೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಇಲ್ಲ ಅಂತೇಳಿ ಶಿಕ್ಷಣ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ. ಇಲ್ಲಿ ಯಾವುದೋ ಕಿಡಿಗೇಡಿಗಳು ನಾಳೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಬರುತ್ತೆ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾಳೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಬಂದುಬಿಟ್ಟು ಬರೋದಿಲ್ಲ ಅಂತೇಳಿ ಶಿಕ್ಷಣ ಸಚಿವರು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಮಾಧ್ಯಮದಲ್ಲಿ. ಅವರು ಏನು ಹೇಳಿದ್ದಾರೆ ಅಂದರೆ, ಜೂನ್ ಕೊನೆಯ ವಾರದಲ್ಲಿ ಫಲಿತಾಂಶ ಪ್ರಕಟ ಮಾಡ್ತೀವಿ ಅಂತೇಳಿ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಜೂನ್ ಕೊನೆಯ ವಾರ ನಾವು ರಿಸಲ್ಟನ್ನು ಮೆನ್ಷನ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನೀವು ನಂಬೇಡಿ, ಯಾವುದೇ ಕಿಡಿಗೇಡಿಗಳು ನಾಳೆ ರಿಸಲ್ಟ್ ಅಂತ ಸೋಷಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡಿದ್ದಾರೆ, ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ಮಾಹಿತಿಯನ್ನು ಕೂಡ ನೀಡಿರುತ್ತಾರೆ. ನಂತರ ಏನು ಹೇಳಿದ್ದಾರೆ ಅಂದರೆ, ಫಲಿತಾಂಶ ಡೇಟ್ ಬಗ್ಗೆ ನಾಳೆ ನಾನು ಮಾಧ್ಯಮದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಮಾಧ್ಯಮದಲ್ಲಿ ಅವರು ಯಾವತ್ತು ರಿಸಲ್ಟ್ ಬರುತ್ತೆ ಅಂತ ಪರ್ಟಿಕ್ಯುಲರ್ ಡೇಟನ್ನು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ಆಗ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ, ವೀಡಿಯೋ ಬರುತ್ತೆ, ಶಿಕ್ಷಣ ಸಚಿವರ ಒಂದು ಡೇಟನ್ನು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಮೇ 18ಕ್ಕೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಬಂದುಬಿಟ್ಟು ಕರ್ನಾಟಕದಲ್ಲಿ ಮುಗಿತಿದ್ವು. ಪರೀಕ್ಷೆ ಮುಗಿದ ಕೂಡಲೇ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಮೌಲ್ಯಮಾಪನ ನಡೆಯಿದೆ. ಅಂದರೆ ನಿಮ್ಮದು ಎಕ್ಸಾಮು ಮುಗಿದ ನಂತರ ನಿಮಗೆ ಮೌಲ್ಯಮಾಪನ ಕೂಡ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಬೇಗ ನಾವು ಮೌಲ್ಯಮಾಪನ ಕಾರ್ಯವನ್ನು ಕೂಡ ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ನೋಂದಣಿ ಮಾಡಿದ ಪ್ರಾಧ್ಯಾಪಕರು ಅಂದರೆ ರಿಜಿಸ್ಟರ್ ಆಗಿರ್ತಾರಲ್ಲ ಪ್ರಾಧ್ಯಾಪಕರು, ಅವರು ಎಲ್ಲರೂ ಕೂಡ ಹಾಜರಾಗಿಲ್ಲ. ಅದಕ್ಕೋಸ್ಕರ ಫಲಿತಾಂಶ ವಿಳಂಬ ಆಗಿದೆ. ಎಲ್ಲ ಪ್ರಾಧ್ಯಾಪಕರು ಹಾಜರಾಗಿದ್ದರೆ ರಿಸಲ್ಟ್ ಬೇಗ ಬರ್ತಾ ಇತ್ತು. ಇಲ್ಲಿ ಕೆಲವರು ಪ್ರಾಧ್ಯಾಪಕರು ರಜಾ ಆಗಿರೋ ಕಾರಣ ಫಲಿತಾಂಶ ವಿಳಂಬವಾಗಲಿದೆ ಅಂತೇಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಮೊದಲೇ ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.